ಗೆಳೆಯರೇ, ವೆಲ್ಕಮ್ ಟು ದಿ ರಿಪೋರ್ಟರ್. ಸ್ನೇಹಿತರೆ, ಭಾರತದಲ್ಲಿ ಎಲ್ಲೆಲ್ಲೂ ವೈರಾಣು ಸೋಂಕಿತರದ್ದೇ ಸುದ್ದಿ. ಬೆಂಗಳೂರು, ಹೈದರಾಬಾದ್, ದೆಹಲಿ, ಆಗ್ರಾ ಸೇರಿದ ಹಾಗೆ ನಾನಾ ಕಡೆಗಳಲ್ಲಿ ಸೋಂಕಿತ ವ್ಯಕ್ತಿಗಳು ಪತ್ತೆಯಾಗ್ತಿರೋದು ಆತಂಕಕ್ಕೆ ಕಾರಣ ಆಗಿದೆ. ಹೀಗಿದ್ರೂ ಭಾರತೀಯರು ಸ್ವಲ್ಪ ಸಮಾಧಾನ ಪಟ್ಕೊಳ್ಬೋದಾದಂಥ ಸುದ್ದಿ ಕೂಡ ಒಂದಿದೆ. ಅದೇ ಕೇರಳ ವೈದ್ಯರ ಸಾಧನೆ. ಹೌದು, ನಮ್ಮ ಕೇರಳದ ವೈದ್ಯರ ತಂಡ ಸೋಂಕಿತ ವಿದ್ಯಾರ್ಥಿಗಳಿಗೆ ಚಿಕಿತ್ಸೆ ಕೊಟ್ಟು ವೈರಾಣುಗಳನ್ನು ನಿಯಂತ್ರಿಸೋದ್ರಲ್ಲಿ ಯಶಸ್ವಿನೂ ಆಗಿದೆ. ಈಗಾಗಲೇ ವಿದ್ಯಾರ್ಥಿಗಳಲ್ಲಿ ನೆಗೆಟಿವ್ ರಿಪೋರ್ಟ್ ಬಂದಿರೋದ್ರಿಂದ ಕೇರಳದ ಚಿಕಿತ್ಸೆ ಈಗ ಮನೆ ಮಾತಾಗ್ತಾ ಇದೆ. ಹಾಗಾದರೆ ಕೇರಳದಲ್ಲಿ ನಡೆದ ಜಾದು ಆದರೂ ಏನು? ಇಷ್ಟಕ್ಕೂ ಕೇರಳದ ವೈದ್ಯರು ಹೇಗೆ ಈ ಸೋಂಕಿಗೆ ಲಕ್ಷ್ಮಣ ರೇಖೆಯನ್ನು ಎಳೆದರು, ಅದರ ಪರಿಣಾಮ ಈಗ ಏನಾಗಿದೆ ಅನ್ನೋ ಕುತೂಹಲಕರ ವಿಚಾರವನ್ನು ನೋಡೋಣ, ಬನ್ನಿ. ಸ್ನೇಹಿತರೆ, ಇಡೀ ವಿಶ್ವವನ್ನು ಕಾಡ್ತಿರೋ ವೈರಾಣು ಭಾರತಕ್ಕೂ ಬಂದಾಗಿದೆ. ಅದರಲ್ಲೂ 16 ಮಂದಿ ವಿದೇಶಿ ಪ್ರವಾಸಿಗರಲ್ಲಿ ಈ ಸೋಂಕು ಕಾಣಿಸಿಕೊಂಡಿರೋದು ಆತಂಕಕ್ಕೆ ಕಾರಣ ಆಗಿದೆ. ಹೀಗಾಗಿ ಆ ವಿದೇಶಿಯರು ಎಲ್ಲೆಲ್ಲಿ ಓಡಾಡಿದ್ರು, ಯಾರೆಲ್ಲರ ಜೊತೆ ಸಂವಹನ ನಡೆಸಿದ್ರು, ಯಾವ ವೆಹಿಕಲ್ಗಳಲ್ಲಿ ಪ್ರಯಾಣ ಮಾಡಿದ್ರು ಅನ್ನೋದೆಲ್ಲ ಮಾಹಿತಿಗಳನ್ನು ಕಲೆ ಹಾಕಿ ಆ ವ್ಯಕ್ತಿಗಳ ಮೇಲೂ ಸಹ ನಿಗಾ ಇಡಬೇಕಾಗಿದೆ. ಅಲ್ಲದೆ ಬೆಂಗಳೂರಿನಲ್ಲಿ ವಾಸ ಇದ್ದ ಟೆಕ್ಕಿ ಬಗ್ಗೆ ಸಹ ಹೆಚ್ಚು ಗಮನ ಹರಿಸಬೇಕಾಗಿದೆ. ಈಗಾಗಲೇ ಆರೋಗ್ಯ ಇಲಾಖೆ ಆ ಟೆಕ್ಕಿ ಉಳಿದುಕೊಂಡಿದ್ದಂತಹ ಅಪಾರ್ಟ್ಮೆಂಟನ್ನು ಪತ್ತೆ ಹಚ್ಚಿ ಅಲ್ಲಿದ್ದವರನ್ನು ಪರೀಕ್ಷೆಗೂ ಸಹ ಒಳಪಡಿಸಿದೆ. ಅದರಲ್ಲಿ 3-4 ಮಂದಿಗೆ ಜ್ವರ ಹಾಗೂ ಶೀತದ ಲಕ್ಷಣಗಳು ಕಾಣಿಸಿಕೊಂಡಿರೋದ್ರಿಂದ ಅವರನ್ನು ತೀವ್ರ ನಿಗಾ ಘಟಕದಲ್ಲಿ ಇಡಲಾಗಿದೆ. ಅದರೊಟ್ಟಿಗೆ ಆಗ್ರಾ ಹಾಗೂ ದೆಹಲಿಯಲ್ಲೂ ವೈರಾಣು ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಿದೆ. ಹೀಗಿರುವಾಗಲೇ ತೆಲಂಗಾಣ ಸರ್ಕಾರ ತನ್ನ ರಾಜ್ಯದ 15 ಮಂದಿ ವೈದ್ಯರ ತಂಡವನ್ನು ಕೇರಳಕ್ಕೆ ಕಳಿಸಿಕೊಟ್ಟಿದೆ. ಅದು ಯಾಕೆ ಅನ್ನೋದನ್ನು ನೋಡಿದ್ರೆ ಮತ್ತೆ ಕೇರಳ ವೈದ್ಯರ ಸಾಧನೆ ಕಣ್ಣ ಮುಂದೆ ಬರುತ್ತೆ. ಹೌದು ಗೆಳೆಯರೆ, ಕೇರಳದ ವೈದ್ಯರು ವೈರಾಣು ಸೋಂಕಿತ ವಿದ್ಯಾರ್ಥಿಗಳನ್ನ ಗುಣಪಡಿಸಿರೋದು ಎಲ್ಲರ ಅಚ್ಚರಿಗೂ ಕಾರಣ ಆಗಿದೆ. ಹಾಗಾದ್ರೆ ಅವರು ಅಂಥದ್ದೇನು ಮದ್ದು ಕೊಟ್ಟರು, ಅಲ್ಲಿ ಬಳಕೆಯಾದ ಔಷಧಗಳು ಯಾವುವು ಅನ್ನೋದು ಸಾಕಷ್ಟು ಜನರ ಕುತೂಹಲದ ಪ್ರಶ್ನೆ. ಸೊ ಅದಕ್ಕೆ ಉತ್ತರ ಹುಡುಕುವ ಪ್ರಯತ್ನವನ್ನು ಮಾಡಿದರೆ ಅಲ್ಲಿ ನಮಗೆ ಮೊದಲು ಕಾಣೋದು ಆ ವೈದ್ಯರ ಆತ್ಮಸ್ಥೈರ್ಯ. ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂತ ಅಂದರೆ, ಸೋಂಕಿತರಿಗೆ ಅಲ್ಲೇನು ಮ್ಯಾಜಿಕ್ ಟ್ರೀಟ್ಮೆಂಟ್ ಕೊಟ್ಟಿಲ್ಲ. ಬದಲಾಗಿ ಸಾಮಾನ್ಯ ಜ್ವರಕ್ಕೆ ಕೊಡುವಂತಹ ಔಷಧಿಗಳು, ಕೆಮ್ಮಿಗೆ ಕೊಡುವಂತಹ ಆ್ಯಂಟಿಬಯೋಟಿಕ್ಸ್ಗಳನ್ನು ಅಲ್ಲಿ ಕೊಡಲಾಗಿದೆ ಅಂತ ಅಲ್ಲಿನ ವೈದ್ಯರೇ ಹೇಳ್ತಿದ್ದಾರೆ. ಇಲ್ಲಿ ಔಷಧಿಗಿಂತಲೂ ಹೆಚ್ಚಾಗಿ ಸೋಂಕಿತರಿಗೆ ವೈದ್ಯರು ಕೊಡ್ತಿದ್ದಂತಹ ಕೌನ್ಸಿಲಿಂಗ್ ಕೆಲಸ ಮಾಡಿದೆ ಅಂತ ಹೇಳಲಾಗ್ತಿದೆ. ಯಾಕಂದರೆ ಈ ವೈರಾಣು ಪೀಡಿತರನ್ನು ಸಾಮಾನ್ಯವಾಗಿ ಏಕಾಂಗಿಯಾಗಿಟ್ಟು ಟ್ರೀಟ್ಮೆಂಟ್ ಕೊಡಲಾಗುತ್ತೆ. ಅದು ರೋಗಿಯ ಮನಸ್ಸಿನ ಮೇಲೆ ಗಾಢ ಪರಿಣಾಮವನ್ನು ಬೀರುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಅವರಿಗೆ ಆಗಾಗ ಧೈರ್ಯ ತುಂಬುವ ಅವಶ್ಯಕತೆ ಇರುತ್ತೆ. ಅದನ್ನು ಕೇರಳದ ವೈದ್ಯರು ಪರಿಣಾಮಕಾರಿಯಾಗಿ ನೆರವೇರಿಸಿದ್ದಾರೆ. ಹೀಗಾಗಿ 3 ಸೋಂಕಿತರಲ್ಲಿ ಈಗಾಗಲೇ 2 ರಕ್ತದ ಮಾದರಿಗಳು ನೆಗೆಟಿವ್ ಬಂದಿದ್ದು ಮತ್ತೊಬ್ಬ ವಿದ್ಯಾರ್ಥಿಯು ಚೇತರಿಸಿಕೊಳ್ಳುವ ವಿಶ್ವಾಸದಲ್ಲಿ ಕೇರಳದ ವೈದ್ಯರಿದ್ದಾರೆ. ಇದರ ಜೊತೆಗೆ ಕೇರಳದಲ್ಲಿ ಚಿಕಿತ್ಸೆಗೆ HIVಗೆ ಬಳಸಲಾಗುವ ಆ್ಯಂಟಿವೈರಲ್ ಏಜೆಂಟ್ಗಳನ್ನು ಬಳಸಿರಬಹುದು ಅಂತಲೂ ಹೇಳಲಾಗ್ತಾ ಇದೆ. ಆದರೆ ಇದನ್ನು ಯಾರೂ ಸಹ ಸ್ಪಷ್ಟಪಡಿಸಿಲ್ಲ. ಅಯ್ಯೋ, ಏಡ್ಸ್ಗೆ ಬಳಸೋ ಔಷಧಿನ ಅಂತ ಮೂಗು ಮುರಿಬೇಕಿಲ್ಲ. ಅದು ಮನುಷ್ಯನ ರೆಸಿಸ್ಟೆನ್ಸ್ ಪವರ್ನ ಹೆಚ್ಚು ಮಾಡೋ ನಿಟ್ಟಿನಲ್ಲಿ ಬಳಸಿರೋ ಸಾಧ್ಯತೆ ಇರುತ್ತೆ ಅಂತ ಹೇಳಲಾಗ್ತಿದೆ. ಇದೆಲ್ಲದರ ಜೊತೆಗೆ ಕೇರಳದ ವಾತಾವರಣ ಕೂಡ ಪ್ರಮುಖ ಪಾತ್ರವನ್ನು ವಹಿಸಿದೆ. ಅಲ್ಲಿ ರೆಸ್ಪಿರೇಟರಿ ಸಮಸ್ಯೆ ತೀರಾ ಕಡಿಮೆ. ನಮ್ಮ ಬೆಂಗಳೂರು, ಹೈದರಾಬಾದ್, ದೆಹಲಿಯಂಥ ನಗರಗಳಲ್ಲಿ ಇರೋ ವಾತಾವರಣಕ್ಕಿಂತ ಕೇರಳ, ಮಂಗಳೂರಿನ ಕಡಲ ತೀರಗಳ ವಾತಾವರಣ ಭಿನ್ನವಾಗಿರುತ್ತೆ. ಸಮೃದ್ಧ ಆಕ್ಸಿಜನ್ ಸಿಗೋದ್ರಿಂದ ಅಲ್ಲಿ ಉಸಿರಾಟದ ಸಮಸ್ಯೆಗಳು ಕಡಿಮೆ. ಈ ಎಲ್ಲ ಕಾರಣಗಳು, ಪ್ರಯತ್ನಗಳ ಮೂಲಕ ಕೇರಳ ಈ ವೈರಾಣುವಿನ ವಿರುದ್ಧದ ಹೋರಾಟದಲ್ಲಿ ಯಶಸ್ಸನ್ನು ಗಳಿಸಿರೋದು ಜಗಜ್ಜಾಹಿರಾಗಿದೆ. ಗೆಳೆಯರೆ, ಕೇರಳ ಈ ಸಾಧನೆಯನ್ನು ಮಾಡೋದಕ್ಕೆ ಕೆಲವು ಕಾರಣಗಳು ಸಹ ಇವೆ. ಅದರಲ್ಲೂ ಸೋಂಕಿನ ಬಗ್ಗೆ ಬೇಗ ಗೊತ್ತಾದ್ದರಿಂದ ಅವರನ್ನು ಐಸೋಲೇಟೆಡ್ ವಾರ್ಡ್ಗಳಲ್ಲಿಟ್ಟು ಚಿಕಿತ್ಸೆ ಕೊಟ್ಟ ಪರಿಣಾಮ ಸೋಂಕನ್ನು ಗುಣಪಡಿಸೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳಲಾಗ್ತಿದೆ. ಈಗ ಇಡೀ ಭಾರತದಲ್ಲಿ ಮಾಡಬೇಕಾಗಿರೋದು ಇದನ್ನೇ ಅಲ್ವಾ? ಹಾಗಾಗಿಯೇ ತೆಲಂಗಾಣ ಸರ್ಕಾರ 15 ಮಂದಿ ವೈದ್ಯರ ತಂಡವನ್ನು ಕೇರಳಕ್ಕೆ ಕಳುಹಿಸಿಕೊಟ್ಟಿದೆ. ಅಲ್ಲಿ ಆ ವೈದ್ಯರ ತಂಡ ಕೇರಳದ ವೈದ್ಯರ ಜೊತೆ ಸಮಾಲೋಚನೆ ನಡೆಸಿ ಈ ಮಹಾಮಾರಿಗೆ ಹೇಗೆ ಚಿಕಿತ್ಸೆ ಕೊಡಬಹುದು ಅನ್ನೋ ಮಾಹಿತಿಯನ್ನು ಕಲೆ ಹಾಕುತ್ತೆ. ಈಗಾಗಲೇ ಹೈದರಾಬಾದ್ನಲ್ಲಿ ಒಂದು ಪಾಸಿಟಿವ್ ಕೇಸ್ ಪತ್ತೆಯಾಗಿದ್ದು ತೆಲಂಗಾಣ ರಾಜ್ಯಾದ್ಯಂತ ಎಚ್ಚರಿಕೆ ವಹಿಸಲಾಗಿದೆ. ಈ ಹಿಂದೆ ಹಾಂಗ್ಕಾಂಗ್ನ ವೈದ್ಯರು HIVಗೆ ಕೊಡೋ ಆ್ಯಂಟಿವೈರಲ್ ಹಾಗೂ ಇತರೆ ಔಷಧಿಗಳನ್ನು ಸೇರಿಸಿ ಕಾಕ್ಟೈಲ್ ಮಾಡಿ ಸೋಂಕಿತ ವ್ಯಕ್ತಿಯನ್ನು ಗುಣಪಡಿಸಿದ್ದೀವಿ ಅಂತ ಹೇಳಿದರು. ಹಾಗೆಯೇ ಕೇರಳದಲ್ಲೂ ಈಗ ಈ ಸೋಂಕು ಗುಣ ಆಗಿದೆ. ಇಲ್ಲಿ ರೋಗಿಯ ಆತ್ಮಸ್ಥೈರ್ಯ ಹೆಚ್ಚು ಕೆಲಸ ಮಾಡುತ್ತೆ.
ಹಾಗಾಗಿ ಯಾವುದೇ ಕಾಲದಲ್ಲೂ ಯಾವುದೇ ಕ್ಷಣದಲ್ಲೂ ಯಾರೂ ಸಹ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಬಾರ್ದು. ಅದರಲ್ಲೂ ರೋಗಿಗಳಂತೂ ತಮ್ಮ ಧೈರ್ಯವನ್ನು ಬಿಡಲೇಬಾರ್ದು. ಈ ವಿಚಾರವನ್ನು ಗಮನದಲ್ಲಿಟ್ಟುಕೊಂಡೇ ಕೇರಳದ ವೈದ್ಯರು ವಿದ್ಯಾರ್ಥಿಗಳಿಗೆ ಚಿಕಿತ್ಸೆ ಕೊಟ್ಟಿದ್ದಾರೆ. ಅದು ಯಶಸ್ವಿ ಸಹ ಆಗಿದೆ. ಈಗ ಅದೇ ಮಾದರಿಯನ್ನು ಅನುಸರಿಸೋದಕ್ಕೆ ತೆಲಂಗಾಣ ವೈದ್ಯರು ಸಿದ್ಧತೆ ನಡೆಸಿದ್ದಾರೆ. ಗೆಳೆಯರೇ, ಇದು ಕೇರಳದ ವಿದ್ಯಾರ್ಥಿಗಳು ಸೋಂಕಿನಿಂದ ಗುಣವಾಗಿರೋ ಚಿಕ್ಕ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.